ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ಮೊನ್ನೆ ಏನಾಯಿತು, ಅನೇಕ ಫ್ರೆಂಡ್ಸ್ ಹೇಳ್ತಿದ್ರು, ಸರ್ ನೀವು ಆರೋಗ್ಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಎಪಿಸೋಡಲ್ಲಿ ತುಂಬ ದಿವಸ ಆಗೋಯ್ತು, ಬರೀ ರಾಜಕೀಯ ಧರ್ಮ ಅಂತಲೇ ಮಾತಾಡ್ತಿದ್ದೀರಾ, ಆರೋಗ್ಯದ ಬಗ್ಗೆ ಮಾತಾಡಿ. ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂತಂದಾಗ ನೋಡಿ, ನಮ್ಮ ದೇಶನ ಹೇಳ್ತಾರೆ ಇಂಡಿಯಾ ವಿಲ್ ಬಿಕಮ್ ಶುಗರ್ ಕ್ಯಾಪಿಟಲ್ ಆಫ್ ದ ಗ್ಲೋಬ್ ಇನ್ ಅನದರ್ 20 ಇಯರ್ಸ್ ಅಂತ ಹೇಳ್ತೀವಿ. ಅಂದರೆ ಡಯಾಬಿಟಿಸಿನ ಕ್ಯಾಪಿಟಲ್ ಆಗುತ್ತಂತ ನಮ್ಮ ದೇಶ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ದೇಶದಲ್ಲಿ ಇರೋಷ್ಟು ಸ್ವೀಟ್ ಅಂಗಡಿಗಳು, ಹೆಜ್ಜೆ ಹೆಜ್ಜೆ ಸ್ವೀಟ್ ಅಂಗಡಿ ಸಿಗುತ್ತೆ, ಸ್ವೀಟ್ ಅಂಗಡಿಗಳು ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ರೀ, ಎಲ್ಲೂ ಸಿಗೋದಿಲ್ಲ. ನಮ್ಮಷ್ಟು ಟೀಗೆ ಸಕ್ಕರೆ ಹಾಕೊಂಡು ಕುಡಿಯೋರು ಎಲ್ಲೂ ಸಿಗೋದಿಲ್ಲ, ನಮ್ಮಷ್ಟು ಕಾಫಿಗೆ ಸಕ್ಕರೆ ಹಾಕೊಂಡವ್ರು ಎಲ್ಲೂ ಕೊಡೋಲ್ಲ, ನಮ್ಮಷ್ಟು ಸ್ವೀಟ್ ತಿಂತಕ್ಕಂಥ ಜನ ಎಲ್ಲೂ ಸಿಗೋದಿಲ್ಲ. ನೋಡಿ, ನಾವು ಮದುವೆ ಆಯಿತು ಅಂದರೆ ಸ್ವೀಟ್ ತಿಂತೀವಿ, ಗೃಹ ಪ್ರವೇಶ ಮಾಡಿತು ಅಂದರೆ ಸ್ವೀಟ್ ತಿಂತೀವಿ, ಪರೀಕ್ಷೆಯಲ್ಲಿ ಪಾಸ್ ಆಯಿತು ಅಂದರೆ ಸ್ವೀಟ್ ತಿಂತೀವಿ, ಎಲೆಕ್ಷನಲ್ಲಿ ನಾವು ಗೆದ್ದಿದ್ದರೆ ಸ್ವೀಟ್ ತಿಂತೀವಿ, ತಿಥಿ ಮಾಡಬೇಕು ಅಂದರೂ ಸ್ವೀಟ್ ತಿಂತೀವಿ, ವೈಕುಂಠ ಸಮಾರಾಧನೆ ಮಾಡಬೇಕು ಅಂದರೂ ಸ್ವೀಟ್ ತಿಂತೀವಿ. ಸ್ವೀಟ್ ತಿನ್ನೋದ್ರಲ್ಲಿ ನಮ್ಮ ದೇಶದಲ್ಲಿ ಎಲ್ಲರನ್ನು ಮೀರಿಸ್ತೀವಿ ನಾವು. ನೋಡಿ, ಜನಸಂಖ್ಯೆನ ಬೆಳೆಸೋದ್ರಲ್ಲಿ ಮತ್ತು ಈ ಥರ ನಮ್ಮ ಹೊಟ್ಟೆ ಮೇಲೆ ಕಂಟ್ರೋಲ್ ಇಟ್ಕೊಳ್ಳದೆ ಇರೋದ್ರಲ್ಲಿ ನಾವು ವರ್ಲ್ಡ್ ರೆಕಾರ್ಡ್ ಮಾಡ್ತಿದ್ದೀವಿ, ಗಿನ್ನಿಸ್ ರೆಕಾರ್ಡ್ ಮಾಡ್ತಿದ್ದೀವಿ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಈ ಥರ ಮಾಡ್ತಾ ಹೋದರೆ ನಮಗೇನಾಗುತ್ತೆ, ಕಾಯಿಲೆಗಳು ಬರ್ತಾ ಹೋಗುತ್ತೆ. ಮನುಷ್ಯನ ನೋಡಿ, ಹೆಂಡ ಕುಡಿಸ್ಬಿಟ್ಟು ಬುದ್ಧಿನ ಭ್ರಮಣೆ ಮಾಡಿಸ್ತಾರೆ, ಅದಕ್ಕಿಂತ ಸಾಫ್ಟ್ ಇದು. ಸ್ವೀಟ್ ತಿನ್ನಿಸ್ಬಿಟ್ಟು ಜನಗಳನ್ನ ದಾರಿ ತಪ್ಪಿಸೋದು. ಅಮೇರಿಕಾದಲ್ಲಿ ಬ್ರಿಟಿಷರು ಹೋಗಿ ನೆಲೆಸಿದಾಗ ಅಲ್ಲಿ ನೀಗ್ರೋಗಳಿದ್ರಂತೆ, ನೀಗ್ರೋಗಳನ್ನ ಗುಲಾಮರನ್ನಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಕಬ್ಬು ಬೆಳೆದ್ರಂತೆ, ಸಕ್ಕರೆ ಬೆಳೆದ್ರಂತೆ ಅಂತ ಕಥೆಗಳು ಮತ್ತು ಹಿಸ್ಟ್ರಿಗಳಲ್ಲಿ ಓದ್ತೀವಿ. ಇರಲಿ, ಅದೊಂಥರ ಏನಾಗುತ್ತೆ ಅಂದರೆ, ಇದು ನಮಗೆ ನಾವೇ ಗುಲಾಮರಾಗ್ಬಿಡ್ತೀವಿ. ಏನಾಗುತ್ತೆ ಅಂದರೆ ಸ್ವೀಟ್ ತಿಂತೀವಿ. ಇಲ್ಲಿ ಒಂದು ಮಾತು ಹೇಳೋಕೆ ಬರ್ತೀನಿ, ಡಯಾಬಿಟಿಸ್ ಬಗ್ಗೆ ಮಾತು ಶುರು ಮಾಡಿರೋದು. ಹೊಟ್ಟೆಗೇನು ಹಿಡಿಸುತ್ತೆ ಬಾಯಿಗೆ ಹಿಡಿಸಲ್ಲ, ಬಾಯಿಗೇನು ಹಿಡಿಸುತ್ತೆ ಹೊಟ್ಟೆಗೆ ಹಿಡಿಸಲ್ಲ. ಬನ್ನಿ ಇದರ ಅನಾಲಿಸಿಸ್ ಮಾಡೋಣ. ನೋಡಿ, ನಾವು ಏನೇ ಸ್ವೀಟ್ ತಿನ್ನಬೇಕಾದರೂ ಬಾಯಿ ಸಿಹಿ ಮಾಡು ಅಂತ ಹೇಳ್ತೀವಿ. ನಾವು ಬಾಯಿ ಸಿಹಿ ಮಾಡೋದು ಅಂದರೆ ಬಾಯಿ ಮಾತ್ರ ಸಿಹಿ ಆಗಬೇಕು, ಹೊಟ್ಟೆ ಎಲ್ಲ ಸಿಹಿ ಮಾಡ್ಕೋತೀವಿ. ಡಯಾಬಿಟಿಸ್ಗೆ ಮೊದಲನೇ ಕಾರಣ ಇದು, ಬಾಯಿ ಸಿಹಿ ಮಾಡಬೇಕು ಅಷ್ಟೇ. ನಾವು ಬಾಯಿ ಸಿಹಿ ಮಾಡೋದು ಬಿಟ್ಟು ನಮ್ಮಲ್ಲಿ ಏನಾಗಿದೆ ನೋಡಿ, ಇದನ್ನು ವ್ಯಾಪ್ತಿ ಮೀರಿಸ್ಬಿಟ್ಟಿದ್ದೀವಿ ನಾವು. ಬಾಯಿ ಸಿಹಿ ಹೊಟ್ಟೆನ ಸಿಹಿ ಮಾಡ್ಕೋತಿದ್ವಿ, ಹೊಟ್ಟೆ ಸಿಹಿ ಮಾಡಿದ್ರೆ ಹೊಟ್ಟೆಗಿಡಿಸೋದೆಲ್ಲ ಬಾಯಿಗಿಡಿಸಲ್ಲ, ಬಾಯಿಗಿಡಿಸೋದೆಲ್ಲ ಹೊಟ್ಟೆಗಿಡಿಸಲ್ಲ ಅಂತ ಹೇಳಿದ್ರೆ, ಯಾವಾಗ ಅತಿ ಸರ್ವತ್ರ ವರ್ಜಯತ್ತಂತ ಹೇಳಿದ್ದೀವಿ, ಟು ಮಚ್ ಇಸ್ ಟೂ ಬ್ಯಾಡ್ ಅಂತೇಳಿ ಬಾಯಿ ಸಿಹಿ ಮಾಡಬೇಕು ಅಂತ ಹೇಳಿದ್ದೇನೆ. ಹೊಟ್ಟೆ ಸಿಹಿ ಮಾಡ್ಕೊಂಡ್ರೆ ಏನಾಗುತ್ತೆ, ಕಾಯಿಲೆಗಳು ಶುರುವಾಗುತ್ತೆ. ಏನು ಕಾಯಿಲೆಗಳು ಶುರುವಾಗುತ್ತೆ ಅಂದರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಎನರ್ಜಿ ಲೆವೆಲ್ ಬ್ಯಾಲೆನ್ಸ್ ತಪ್ಪತ್ತೆ, ಎನರ್ಜಿ ಲೆವೆಲ್ ಬ್ಯಾಲೆನ್ಸ್ ತಪ್ಪತ್ತೆ, ನಮ್ಮದು ನಿದ್ದೆ ತಪ್ಪಾಗುತ್ತೆ, ನಮ್ಮದು ಮೋಷನ್ ಡೈಜೆಷನ್ ಸಿಸ್ಟಮ್ ರಾಂಗ್ ಆಗುತ್ತೆ, ನಮ್ಮ ಮೋಷನ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ, ಅನೇಕ ಡಿಸ್ಟರ್ಬೆನ್ಸ್ಗಳು ಆಗ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಂಪು ರಕ್ತ ಕಣಗಳ ಡಿಸ್ಟರ್ಬ್ ಆಗೋದು, ನೋಡಿ ಬಹಳ ದೊಡ್ಡ ಕಾಯಿಲೆ, ಇದನ್ನು ಕ್ರೋನಿಕ್ ಡಿಸೀಸ್ ಅಂತ ಕರಿತೀವಿ. ಏನಾಗುತ್ತೆ, ಬಾಯಿ ಸಿಹಿ ಮಾಡಬೇಕು ಅಂತ ಹೊರಟಿರ್ತೀವಿ, ಹೊಟ್ಟೆ ಸಿಹಿ ಮಾಡ್ಕೊಂಬಿಟ್ಟಿರ್ತೀವಿ, ಹೊತ್ತೆ ಎಲ್ಲ ನಮಗೆ ತಿಂತೀವಿ ಚೆನ್ನಾಗಿದೆ ಅಂತ, ಅದೇನಾಗುತ್ತೆ ಮೋಸ ಹೋಗ್ಬಿಡ್ತೀವಿ ನಾವು, ನಮಗೆ ನಾವೇ ಮೋಸ ಹೋಗ್ತೀವಿ, ಯಾರು ಮೋಸ ಮಾಡೋದು ಬೇಡ. ಈ ಥರ ಆಗಿದ್ದು ಏನಾಗುತ್ತೆ, ಇದು ಡಯಾಬಿಟಿಸ್ 1 ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆನೂ ಲಾಸ್ಟ್ ಮಾತಾಡಿದ್ದೆ. ಬನ್ನಿ ಈಗ ಡಯಾಬಿಟಿಸ್ನ ಇನ್ನೂ ಸ್ಥೂಲವಾಗಿ, ಅಂದರೆ ಯಾರಿಗೆ ಗೊತ್ತಿಲ್ಲ, ಯಾರು ಎಜುಕೇಟೆಡ್ ಅಲ್ಲ, ಯಾರು ರಫಾಗಿ ತಿಳ್ಕೊಬೇಕು ಅಂತ ಬಯಸ್ತಾರೆ ಅವ್ರಿಗೆ ಹೇಳ್ತೀನಿ. ನೋಡಿ, ನಾವು ಹೈಸ್ಕೂಲಲ್ಲಿ ಇದ್ದಾಗ ಕಾಲೇಜಲ್ಲಿ ಇದ್ದಾಗ ಡುಮ್ಮ ಅಂತಿದ್ವಿ. ಡುಮ್ಮ ಅಂದರೆ ಏನು ಅಂತ ನೋಡಿ, ಕೈಕಾಲೆಲ್ಲ ದಪ್ಪ ಇರುತ್ತೆ, ಅವರೊಂಥರ ಡುಮ್ಮ, ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ, ಬಾಡಿ ಮಾತ್ರ ದಪ್ಪ ಇರುತ್ತೆ, ಅವರೊಂಥರ ಡುಮ್ಮ. ಇದಲ್ದೇ ಥರ್ಡ್ ಕ್ಯಾಟಗರಿ ಡುಮ್ಮಗಳು ಬರ್ತಾರೆ, ಅವರೇನು ಅಂತಂದರೆ ಈ ಹೊಕ್ಕಳ ಹತ್ರ ಮತ್ತು ಸೊಂಟದ ಮೇಲೆ ಟೈರ್ ಕಟ್ಕೋತ ಹೋಗುತ್ತೆ. ನಾವು ತಮಾಷೆಗೆ ಹೇಳ್ತಿದ್ವಿ, ಸೈಕಲ್ ಟೈರ್ ಬಂದುಬಿಟ್ಟಿದೆ, ಮೋಟ್ರ್ ಬೈಕ್ ಟೈರ್ ಬಂದುಬಿಟ್ಟಿದೆ, ಕಾರ್ ಟೈರ್ ಬಂದುಬಿಟ್ಟಿದೆ, ಲಾರಿ ಬಸ್ ಟೈರ್ ಬಂದುಬಿಟ್ಟಿದೆ, ಇನ್ನೂ ದೊಡ್ಡ ಟೈರ್ ಬಂದುಬಿಟ್ಟಿದೆ ಅಂತ ಹೇಳ್ತಿದ್ವಿ. ಇದು ನೋಡೋದಕ್ಕೆ ತಮಾಷೆ ಅನ್ಸಿದ್ರು ಬಹಳ ದೊಡ್ಡ ಡಯಾಬಿಟಿಕ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಇದೆ ಇದ್ರೆ. ಏನು ಅಂತಂದರೆ ನೋಡಿ, ಪ್ಯಾನ್ಕ್ರಿಯಾಸ್ ಬಗ್ಗೆ ಮಾತಾಡಬೇಕು. ಡಯಾಬಿಟಿಸ್ ಅಂತ ಬಂದರೆ ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ ನೋಡಿ, ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಇನ್ಸುಲಿನ್ನ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿದ್ರೆ ಅದು ಸಣ್ಣ ಕರುಳಲ್ಲಿ ಆಹಾರ ತಿಂದಿದ್ದು ಜೀರ್ಣವಾಗಬೇಕಾದ್ರೆ ಅಸಿಮಿಲೇಷನ್ ಅಂತೀವಿ, ಅಸಿಮಿಲೇಷನ್ ಆಗಬೇಕಾದ್ರೆ ಪ್ಯಾನ್ಕ್ರಿಯಾಸ್ ಜ್ಯೂಸು, ಎಂಡೋಕ್ರೀನ್ ಗ್ಲಾಂಡ್ಸ್ ಅಂತ ಹೇಳ್ತೀವಿ, ಅದರಿಂದ ಜ್ಯೂಸ್ ಏನಾಗುತ್ತೆ, ಇನ್ಸುಲಿನ್ ರಿಲೀಸಾಗಿ ಆಹಾರದ ಜೊತೆ ಸೇರಿಕೊಳ್ಳುತ್ತೆ, ಎಸ್ಪೆಷಿಯಲಿ ಶುಗರ್ ಇರ್ತಕ್ಕಂಥ ಅಂಶದೊಂದಿಗೆ ಸೇರ್ಕೊಂಡು ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ, ಬೇರೆ ಬೇರೆ ಅಂಗಾಂಗಗಳು ಕೊಡುತ್ತೆ. ಹಾರ್ಟ್ ಕೊಟ್ಟರೆ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ,
ಕಣ್ಣು ಕೊಟ್ಟರೆ ಕಣ್ಣು ಚೆನ್ನಾಗಿ ಕೆಲಸ ಮಾಡುತ್ತೆ, ಕಿವಿಗೆ ಚೆನ್ನಾಗಿ ಕೊಟ್ಟರೆ ಕಿವಿಗೆ ಇದು ಮಾಡಿದ್ರೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ತಲೆಗೆ ಜಾಸ್ತಿ ಕೊಡ್ತಿದ್ರೆ ಕೂದಲು ಕಪ್ಪಾಗೋದಿಲ್ಲ, ಈ ಥರ ಅನೇಕ ಯೋಗಗಳಿವೆ. ಏನಾಗುತ್ತೆ, ಈ ಪ್ಯಾನ್ಕ್ರಿಯಾಸು ಇನ್ಸುಲಿನ್ನ ಕೊಡಬೇಕಾದ್ರೆ ಆ ಪ್ಯಾನ್ಕ್ರಿಯಾಸ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಪ್ಯಾನ್ಕ್ರಿಯಾಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬಿಡಿ, ಪ್ಯಾನ್ಕ್ರಿಯಾಸ್ ಸುಮಾರು 6 ಇಂಚ್ ಉದ್ದ ಇರುತ್ತಂತೆ, ಅಂಗೈ ಅಂತ ತಗೋಬೋದು, ಒಂದು ಅಂಗೈ ಉದ್ದ ಇದೆ ಅಂತ ಹೇಳ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಇದೆ ಅಂತ ತಗೋಬೋದು. ಅದು ತೊಗೊಂಡ್ರೆ ಅದಕ್ಕೂ ತಲೆ ಇದೆ, ಅದಕ್ಕೂ ಬಾಯಿ ಇದೆ, ಅದಕ್ಕೂ ನೆಕ್ಕಿದೆ, ಅದಕ್ಕೂ ಬೆನ್ನಿದೆ, ಅದಕ್ಕೂ ಕಾಲುಗಳಿವೆ. ಇದನ್ನು ಈ ಥರ ಅಂಶ ಗಮನ ಇಟ್ಕೊಂಡು ಮಾಡಿದ್ರೆ, ಆ ತಲೆ ಬಾಯಿ ಇದೆಯಲ್ಲ ಅದು ಕೆರಳು ಕಡೆ ಮುಖ ಮಾಡ್ಕೊಂಡಿದೆ. ಇದೇನು ಅಂತಂದರೆ ಲಿವರು, ಸೊ ಹೊಟ್ಟೆ, ಸ್ಪ್ಲೀನು ಮತ್ತು ಸಣ್ಣ ಕರುಳು, ಇವುಗಳ ಮಧ್ಯಭಾಗದಲ್ಲಿದೆ, ಬಲಭಾಗದಲ್ಲಿ ಪ್ಯಾನ್ಕ್ರಿಯಾಸು ಸುಮಾರು 6 ಇಂಚ್ ಉದ್ದ ಇದೆ ಅಂತ ಹೇಳಿದೆ. ಏನಾಗುತ್ತೆ, ಈ ಪ್ಯಾನ್ಕ್ರಿಯಾಸು ನೋಡಿ, ಅದು ಕೆಲಸ ಮಾಡಬೇಕು ಅಂದರೆ ಫ್ರೀ ಆಗಿರ್ತಕ್ಕಂಥ ವಾತಾವರಣ ಬೇಕು. ವಾಟ್ ಈಸ್ ಫ್ರೀ ಆಗಿರ್ತಕ್ಕಂಥ ವಾತಾವರಣ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ನೋಡಿ, ಫ್ರೀ ಆಗಿರ್ತಕ್ಕಂಥ ವಾತಾವರಣ ಅಂತಂದರೆ ಈ ಟೈರ್ಗಳ ಬಗ್ಗೆ ಮಾತಾಡಿದೆ ನಾನು. ಸ್ವಂತ ಸುತ್ತ ಸೈಕಲ್ ಟೈರು ಬರುತ್ತೆ, ಮೋಟ್ರ್ ಬೈಕ್ ಟೈರ್ ಬರುತ್ತೆ, ಕಾರ್ ಟೈರ್ ಬರುತ್ತೆ, ಬಸ್ ಟೈರ್ ಬರುತ್ತೆ, ಲಾರಿ ಟೈರ್ ಬರುತ್ತೆ ಅಂತಂದರೆ ಬೊಜ್ಜು ದಪ್ಪ ಆಗ್ತಾ ಹೋಗುತ್ತೆ. ಈ ಬೊಜ್ಜು ದಪ್ಪ ಆಗ್ತಾ ಹೋದರೆ ಏನಾಗುತ್ತೆ, ಅದಕ್ಕೆ ಫ್ರೀಯಾಗಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ಸಿಗೋದಿಲ್ಲ. ಫುಟ್ಬಾಲ್ ಗ್ರೌಂಡ್ ಬೇಕಾಗಿರುತ್ತೆ, ನಮಗೆ ಗ್ರೌಂಡೇ ಇರಲ್ಲ. ಹಾಗೆ ಏನಾಗುತ್ತೆ, ಮಾಂಸ ಕಂಡುಗಳು ಬೆಳೆದ್ಬಿಟ್ಟು ಅದಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶವೇ ಆಗಲ್ಲ, ಅಷ್ಟು ಸಂಕುಚಿತ ಮಾಡಿಬಿಡ್ತಾ, ಅಷ್ಟು ಕಾಂಟ್ರಾಕ್ಟ್ ಮಾಡುತ್ತೆ ಸುತ್ತಮುತ್ತಲಿನ ಪ್ರದೇಶವನ್ನೆಲ್ಲ. ಹಂಗೆ ಕಾಂಟ್ರಾಕ್ಟ್ ಮಾಡ್ತಾ 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 ಏನಾಗುತ್ತೆ, ಅದಕ್ಕೆ ಉಸಿರು ಕಟ್ಟಿದ ವಾತಾವರಣ ನಿರ್ಮಾಣ ಆಗುತ್ತೆ. ನಮ್ಗೆ ಹೆಂಗಾಗುತ್ತೆ ಹಾಗೆ, ಆಗ ಅದು ಕೆಲಸ ಮಾಡೋದಿಲ್ಲ, ನಿಧಾನಕ್ಕೆ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಆಗ ನೋಡಿ, ಡಯಾಬಿಟಿಸ್ ಶುರುವಾಯಿತು ಅಂತೀರಿ. ಟೈ ಏನು ಪ್ಯಾನ್ಕ್ರಿಯಾಸಿಂದ ಬರುತ್ತೆ ಅದು ಆನುವಂಶೀಯವಾಗಿ ಬರುತ್ತೆ. ಯಾಕೆಂದರೆ ಈ ದಪ್ಪಗಿರೋರೆಲ್ಲ ಆನುವಂಶತೆ, ತಾಯಿ ಕಡೆ ಯಾರು ದಪ್ಪ ಆಗಿರ್ತಾರೆ ಅಥವಾ ತಂದೆ ಕಡೆ ಯಾರು ದಪ್ಪ ಆಗಿರ್ತಾರೆ. ನಾವು ಬೇಕು ಅಂದ್ರೂ ಬರುತ್ತೆ, ಬೇಡ ಅಂದ್ರೆ ಬರುತ್ತೆ. ಹಿಂದೂ ಧರ್ಮದಲ್ಲಿ ಇದನ್ನು ಪ್ರಾರಬ್ಧ ಕರ್ಮ ಅಂತೀವಿ. ಪ್ರಾರಬ್ಧ ಅಂತಂದರೆ ಹುಟ್ಟಕ್ಕಿಂತ ಮುಂಚೆಯಿಂದ ಬಂದಿರೋದು, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು. ಏನಾಗುತ್ತೆ, ಯೂಶ್ವಲಾಗಿ ಜನಸಾಮಾನ್ಯರ ಧೋರಣೆಯಲ್ಲಿ ಏನಿದೆ ಅಂತಂದರೆ ಪ್ರಾರಬ್ಧ ಅಂದರೆ ಕೆಟ್ಟದು ಅಂತ, ಪ್ರಾರಬ್ಧ ಮುಂಡೇದು ಹೋಗತ್ಲಾಗೆ ಅಂತೀವಿ. ಇದು ಹಾಗಲ್ಲ, ಪ್ರಾರಬ್ಧ ಅಂದರೆ ಹುಟ್ಟಕ್ಕಿಂತ ಮುಂಚೆಯಿಂದ ಬಂದಿರೋದು, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು. ಈ ಹೊಟ್ಟೆ ಮೇಲೆ ಟೈರ್ ಬರುತ್ತಲ್ಲ ಅಥವಾ ಹೊಟ್ಟೆ ಮೇಲೆ ಬೊಜ್ಜು ಬರುತ್ತಲ್ಲ, ಇದು ಆನುವಂಶೀಯವಾಗಿ ಹೆರಿಡಿಟ್ರಿಯಿಂದ ಬರ್ತಕ್ಕಂಥದ್ದು. ಸೊ ಹೀಗಾಗಿ ಟೈಪ್ 1 ಡಯಾಬಿಟಿಸ್ ಬರುತ್ತೆ. ಇಲ್ಲೇನು ಅಂದರೆ ಪ್ಯಾನ್ಕ್ರಿಯಾಸ್ಗೆ ಅದು ಕೆಲಸ ಮಾಡ್ತಕ್ಕಂಥ ಜಾಗನ ಫ್ರೀಯಾಗಿ ಬಿಡಬೇಕು, ಅದಕ್ಕೆ ಬೊಜ್ಜನ್ನು ಕರಗಿಸ್ಬೇಕು. ಅದಕ್ಕೆ ಏನು ಮಾಡ್ತೀವಿ, ಟೈಪ್ 1 ಡಯಾಬಿಟಿಸ್ ಟ್ರೀಟ್ಮೆಂಟ್ ಆಗಲಿ ಅಥವಾ ಟೈಪ್ 2 ಡಯಾಬಿಟಿಸ್ ಟ್ರೀಟ್ಮೆಂಟ್ ಆಗಲಿ, ನಾವು ವಿಥೌಟ್ ಮೆಡಿಸಿನ್ ಕ್ಯೂರ್ ಮಾಡಬೇಕು, ಈ ಕಾಯಿಲೆಯಿಂದ ಮುಕ್ತರಾಗಬೇಕು ಅಂತಂದರೆ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಬೇಕು, ಕೊನೆಯ ಪಕ್ಷ ವಾಕಿಂಗ್ ಮಾಡಬೇಕು. ಬೆಳಗ್ಗೆ ನೋಡ್ತೀವಿ ನಾವು ಎಲ್ಲರೂ 5 ಕಿಲೋಮೀಟ್ರ್, 6 ಕಿಲೋಮೀಟ್ರ್, 7 ಕಿಲೋಮೀಟ್ರ್, 8 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಾರೆ. ಏನು ಅಂದರೆ ಸೈಂಟಿಫಿಕ್ಕಾಗಿ ಮಾಡಬೇಕು, ಆ ಬೊಜ್ಜು ಕರಗಬೇಕು. ಬೊಜ್ಜು ಅಂತಂದರೆ ಆ ಪ್ಯಾನ್ಕ್ರಿಯಾಸು ಬಲಗಡೆ ಭಾಗದಲ್ಲಿ, ನಮ್ಮ ಶರೀರದ ಬಲಗಡೆ ಭಾಗದಲ್ಲಿ ಹೊಟ್ಟೆ ಹತ್ತಿರ ಲಿವರು, ಇಂಟೆಸ್ಟೈನು, ಹೊಟ್ಟೆ ಚೀಲ, ಇದ್ರ ಬಗ್ಗೆ ಅದ್ರ ಕೆಳಭಾಗದ ಮಧ್ಯದಲ್ಲಿ ಸೇರಿಕೊಂಡಿದೆ, ಸ್ವಲ್ಪ ಹಿಂಭಾಗದಲ್ಲಿ ಸೇರಿಕೊಂಡಿದೆ. ಅಲ್ಲಿ ಇರ್ತಕ್ಕಂಥ ಬೊಜ್ಜನ, ಅಲ್ಲಿ ಇರ್ತಕ್ಕಂಥ ಮಾಂಸಖಂಡಗಳು, ಅಲ್ಲಿ ಇರ್ತಕ್ಕಂಥ ಇವುಗಳನ್ನ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶನ ಸಾಫ್ಟಾಗಿ ಇಟ್ಕೋಬೇಕು. ಸಾಫ್ಟಾಗಿ ಇಟ್ಕೋಬೇಕು ಅಂದರೆ ಹೆಂಗೆ ಅಂತ ಹೇಳ್ತೀನಿ ನೋಡಿ, ನೀವು ನೀರು ತೊಟ್ಟಿನಲ್ಲಿ ತುಂಬಿರ್ತೀರ, ಅದ್ರ ಮೇಲೆ ಒಂದು ರಬ್ಬರ್ ಶೀಟ್ನ ಹಾಕ್ಬಿಟ್ಟು ಅದನ್ನು ಬೆಟ್ಟಿಂದ ಒತ್ತಿ, ಹಾಗೆ ಒತ್ತಿದ್ರೆ ಏನು ಬರುತ್ತೆ, ಹೊಟ್ಟೆ ಪಕ್ಕದಲ್ಲಿ ಈ ಥರ ಒತ್ತಿದಾಗ ಆ ಫೀಲಿಂಗ್ ಬರಬೇಕು, ಅದು ನಂಬರ್ 1. ನೀವು ಇದಕ್ಕೆ ಹಾಗೆ ವಿಥೌಟ್ ಮೆಡಿಸಿನ್ ಕ್ಯೂರ್ ಮಾಡ್ತಿದ್ದೀರ ಅಂತ, ಅದರ್ವೈಸ್ ಏನಾಗುತ್ತೆ ಅಂತ ಹೇಳ್ತೀನಿ. ಈ ಪ್ಯಾನ್ಕ್ರಿಯಾ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಾವು ತೆಳ್ಳಗಿರಬೇಕು, ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಆ ಬಾಡಿ ಮಾಸ್ ಇಂಡೆಕ್ಸಲ್ಲಿ ಎಷ್ಟು ಹೈಟ್ಗೆ ಎಷ್ಟು ವೆಯ್ಟ್ ಇಡಬೇಕು ಅಂತಿದ್ದಾರೆ ಅಷ್ಟನ್ನು ಮೇಂಟೈನ್ ಮಾಡಬೇಕು. ಅದಕ್ಕೆ ಮೈ ಬೆವರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತೀನಿ. ಇದು ಎಷ್ಟು ಮಾತಾಡೋದು ಸಾಲ ಡಯಾಬಿಟಿಸು, ಬನ್ನಿ, ನಮ್ಮ ಜನಸಂಖ್ಯೆಯಲ್ಲಿ ಸುಮಾರು 30% ಇರ್ತಕ್ಕಂಥ ಜನಗಳು ಡಯಾಬಿಟಿಸ್ನ ನಡೀತಾ ಇದ್ದಾರೆ. ಅವರು ಹೆಂಗಸರಿರ್ಬೋದು, ಗಂಡಸರಿರ್ಬೋದು, ಇದ್ರ ಮೇಜರ್ ಪ್ರಾಬ್ಲಮ್ ಹೇಳ್ತೀನಿ ಏನು ಅಂತಂದ್ಬಿಟ್ಟು ನೋಡಿ. ಯಾರು ಡಯಾಬಿಟಿಸಿಂದ ನರಳ್ತಾರೆ, ಮದುವೆ ಆಗಿ 4 ವರ್ಷ ಆಗಿರುತ್ತೆ, 25 ವರ್ಷಕ್ಕೆ ಮದುವೆ ಆಗ್ತಾರೆ, 30 ವರ್ಷ 35 ವರ್ಷಕ್ಕೆ ಅವ್ರಿಗೆ ಇಂಪಾರ್ಟೆನ್ಸಿ ಬಂದುಬಿಡುತ್ತೆ. ಹೆಂಡತಿಗೆ ಈ ಗಂಡ ಬೇಡ ಅನಿಸುತ್ತೆ, ಗಂಡಿಗೆ ಏನು ಮಾಡೋಕ್ಕಾಗಲ್ಲ ಅನಿಸುತ್ತೆ, ತುಂಬ ದುಡ್ಡು ದುಡಿತಿರ್ತಾರೆ. ಹೀಗಾಗಿ ಏನಾಗುತ್ತೆ, ನಮ್ಮ ದೇಶದ ಇಕೋಸಿಸ್ಟಮ್, ಸಮಾಜದ ವ್ಯವಸ್ಥೆ ಕೆಟ್ಟು ಹೋಗುತ್ತೆ. ಇದು ಕೆಟ್ಟು ಹೋಗಬಾರ್ದು, ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಈ ಥರ ಪದ್ಧತಿಗಳನ್ನೆಲ್ಲ ಅನುಸರಿಸಬೇಕು. ನಮ್ಮ ದೇಹ ಡಿಸೈನ್ ಆಗಿರೋದು ರಾ ಫುಡ್ ತಿನ್ನೋಕ್ಕೆ, ರಾ ವೆಜಿಟೇಬಲ್ ತಿನ್ನೋಕ್ಕೆ, ರಾ ಫ್ರೂಟ್ಸ್ ತಿನ್ನೋದಕ್ಕೆ. ನಾವು ಆದಷ್ಟು ರಾ ಫ್ರೂಟ್ಸ್ ತಿನ್ನಬೇಕು, ಸೀಸನಲ್ಲಿ ಏನು ಸಿಗುತ್ತೆ ಅದು ತಿನ್ನಬೇಕು. ಈ ಸೀಸನಲ್ಲಿ ಏನು ಸಿಗುತ್ತೆ, ಹಿತಬುಕ್, ಋತುಬುಕ್, ಮಿತಬುಕ್ ಅಂತೀವಿ, ಋತುಬುಕ್ ಅಂತ, ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ತಿನ್ನುತ್ತೆ ಅದನ್ನು ತಿನ್ನಬೇಕು, ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ತರಕಾರಿ ಬೆಳೆ ಸಿಗುತ್ತೆ ಅದನ್ನು ಯಥೇಚ್ಛವಾಗಿ ತಿನ್ನಬೇಕು.
ಎಲ್ಲೆಲ್ಲಿ ತರಕಾರಿಗಳನ್ನ ಹಸಿ ತಿನ್ನಕ್ಕೆ ಸಾಧ್ಯ, ಊಟಕ್ಕಿಂತ ಮುಂಚೆ ಹಸಿ ತಿನ್ನಬೇಕು, ಇದು ಮೊದಲನೇ ಸ್ಟೆಪ್ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಉತ್ತರಕ್ಕೆ ಬೆಳೆಯಲೆಂಬ ಭೂಪಟ ಉಗೇ ವೀರ ಭೂಮಿಗೆ ಉಗೇ ಉಗೇ ವೀರ ಭೂಮಿಗೆ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.